ಹಲೋ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಮೊಜರೆಲ್ಲಾ ಚೀಸ್ ಯಾವ ರೀತಿ ಮಾಡ್ಬೋದೆಂದು ಹೇಳಿಕೊಡ್ತೀನಿ. ಈ ಚೀಸ್ ಯೂಸ್ ಮಾಡಿ ನಿಮಗೆ ಸ್ಯಾಂಡ್ವಿಚ್, ಪಿಜ್ಜಾ ಯಾವುದು ಮಾಡ್ಬೋದು. ಮೊದಲು ಒಂದು ಪಾತ್ರೆಗೆ ಅರ್ಧ ಲೀಟರ್ ಟೋನ್ಡ್ ಮಿಲ್ಕ್ ಹಾಕಿ, ಇದರಲ್ಲಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಕಾಲು ಕಪ್ ಸ್ವಲ್ಪ ಸ್ವಲ್ಪ ವಿನೆಗರ್ ಹಾಕ್ತಾ ಇದ್ದೀನಿ. ವಿನೆಗರ್ ಹಾಕಬೇಕು, ನಿಂಬೆ ರಸ ಹಾಕಿದರೆ ಆಗೋದಿಲ್ಲ, ವಿನೆಗರೇ ಯೂಸ್ ಮಾಡಬೇಕು. ಹಾಳನ್ನು ತುಂಬ ಬಿಸಿಯಾಗಲು ಬಿಡಬೇಡಿ. ಸ್ವಲ್ಪ ಬಿಸಿಯಾದ ನಂತರ ಈ ವಿನೆಗರನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಹೀಗೆ ಸ್ವಲ್ಪ ಸ್ವಲ್ಪ ವಿನೆಗರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗ್ಬೋದು ಅಂತ ಗೊತ್ತಿಲ್ಲ, ನಾನಿಲ್ಲಿ ಕಾಲು ಕಪ್ ಯೂಸ್ ಮಾಡಿದ್ದೇನೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕುವಾಗ ಈ ರೀತಿ ಹಾಲು ಸ್ವಲ್ಪ ಸ್ವಲ್ಪ ಉಡಿತಾ ಬರ್ತದೆ ನೋಡಿ. ಇದೀಗ ಈ ರೀತಿ ಬರ್ತಾ ಇದೆ ನೋಡಿ, ಈ ರೀತಿ ಸಿಗಬೇಕು. ಈ ರೀತಿ ಸಿಕ್ಕಿದರೆ ನಿಮಗೆ ಚೀಸ್ ಕರೆಕ್ಟಾಗಿ ಸಿಗ್ತದೆ. ಇದೀಗ ಇದನ್ನೆಲ್ಲ ಸ್ಪೂನಲ್ಲಿ ನಾನು ಒಂದೇ ಸೈಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸಿಗಬೇಕು ನೋಡಿ. ಇದನ್ನೀಗ ನಾನು ಕೈಯಲ್ಲಿ ಬಾಲ್ ರೀತಿ ಮಾಡ್ತಾ ಇದ್ದೇನೆ ನೋಡಿ. ಈ ರೀತಿ ಮಾಡಿ, ಈ ರೀತಿ ಮಾಡಿ ನೀರನ್ನೆಲ್ಲ ತೆಗಿಬೇಕು. ನಂತರ ಇಲ್ಲಿ ನಾನು ಒಂದು ಪಾತ್ರೆಗೆ ಬಿಸಿ ಇರುವಂತಹ ನೀರನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಹಾಕಿ ಈಗ ನಾನು ಮಾಡಿದಂತಹ ಬಾಲನ್ನು ಹಾಕಬೇಕು. ಇದಕ್ಕೆ ಬಾಲನ್ನು ಹಾಕಿ ತೆಗೆದು ಅದರಲ್ಲಿರುವ ನೀರಿನ ಅಂಶನೆಲ್ಲ ಹಿಂಡಬೇಕು. ಹೀಗೆ ಒಂದು 10 ಸಲ ಮಾಡಿ ಚೀಸ್ ಚೆನ್ನಾಗಿ ಸಿಗ್ತದೆ. ಆಗ ಒಮ್ಮೆ ಈ ರೀತಿ ಪ್ರೆಸ್ ಮಾಡಿ ನೀರಿನ ಅಂಶ ಹೋದ ನಂತರ ಇನ್ನೊಮ್ಮೆ ಆ ಬಿಸಿ ನೀರಿಗೆ ಹಾಕಿ ವಾಪಸ್ ತೆಗೆದು ಈ ರೀತಿ ಮಾಡಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಉಗ್ಬೇಕು. ನಂತರ ಇದನ್ನು ಒಂದು ಪ್ಲಾಸ್ಟಿಕ್ ವ್ರ್ಯಾಪಲ್ಲಿ ಹಾಕಿ ರೆಫ್ರಿಜರೇಟ್ರಲ್ಲಿ ಇಡಿ. 3 ಗಂಟೆ ಆದ ನಂತರ ಅದನ್ನು ಯೂಸ್ ಮಾಡಿ, ಇಲ್ಲಾದ್ರೆ ಇವತ್ತು ರಾತ್ರಿ ಮಾಡಿದರೆ ನಾಳೆ ನಿಮಗೆ ಯೂಸ್ ಮಾಡ್ಬೋದು. ನೀವು ಈ ಚೀಸನ್ನು ಮರೆಯದೆ ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.